ವೆಲ್ಕಮ್ ಬ್ಯಾಕ್. ತಲೆ ಒಂದು ಕಡೆ, ದೇಹ ಒಂದು ಕಡೆ, ರುಂಡ ಮುಂಡ, ಛಿದ್ರ ಛಿದ್ರ, ಪತಿಯಿಂದಾನೆ ಪತ್ನಿಯ ರಣ ಭೀಕರ ಕೊಲೆಯಾಗಿದೆ. ಕತ್ತರಿಸಿ ವಿಕೃತಿಯನ್ನ ಮೆರೆದಿದ್ದಾನೆ ಪಾಪಿ ಪತಿ. ಕತ್ತು ಹಾಗೂ ದೇಹದ ಅಂಗಾಂಗಗಳನ್ನ ಕತ್ತರಿಸಿ ಭೀಕರ ಕೊಲೆಯನ್ನ ಮಾಡಲಾಗಿದೆ. ತಲೆ ಒಂದು ಕಡೆ, ದೇಹ ಒಂದು ಕಡೆ, ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ. ರುಂಡ ಮುಂಡ, ಎಲ್ಲವೂ ಛಿದ್ರ ಛಿದ್ರ. ಪತಿಯಿಂದಲೇ ಪತ್ನಿಯ ರಣ ಭೀಕರ ಕೊಲೆ ಆಗಿರುವಂಥದ್ದು. ಕತ್ತರಿಸಿ ವಿಕೃತಿಯನ್ನ ಮೆರೆದಿದ್ದಾನೆ ಪಾಪಿ ಪತಿ. ಕತ್ತು ಹಾಗೂ ದೇಹದ ಅಂಗಾಂಗಗಳನ್ನ ಕತ್ತರಿಸಿ ಭೀಕರ ಕೊಲೆಯನ್ನ ಮಾಡಲಾಗಿದೆ. ಕುಣಿಗಲ್ನಲ್ಲಿ ಭೀಕರ ಹತ್ಯೆಯಾಗಿದೆ. ಬೆಚ್ಚಿ ಬಿದ್ದಿದೆ ಜನತೆ. ಪತ್ನಿಯ ಕತ್ತನ್ನ ಕತ್ತರಿಸಿ ಪತಿ ಮೃತದೇಹದ ಚರ್ಮವನ್ನ ಸುಲಿದಿರುವ ಭೀಕರ ಘಟನೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದಲ್ಲಿ ನಡೆದಿರುವಂತದ್ದು. ಒಂದು ಕಡೆ ಗಮನಿಸ್ತಾ ಇದ್ದೀರಾ, ವ್ಯಕ್ತಿಯೊಬ್ಬ ತನ್ನ ಪತ್ನಿಯನ್ನ ಭೀಕರವಾಗಿ ಕೊಲೆ ಮಾಡಿರುವಂತಹ ಹೇಯ ಕೃತ್ಯ ತುಮಕೂರಿನ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಪಟ್ಟಣದಲ್ಲಿ ನಡೆದಿರುವಂತದ್ದು. ಶಿವಮೊಗ್ಗ ಜಿಲ್ಲೆಯ ಸಾಗರ ಮೂಲದ ಪುಷ್ಪ ಅನ್ನೂರು ಮೃತ ದುರ್ದೈವಿಯಾಗಿದ್ದಾರೆ. ಹುಲಿಯೂರು ದುರ್ಗ ಬಳಿಯ ಸುಗ್ಗನಹಳ್ಳಿ ನಿವಾಸಿಯಾಗಿದ್ದಂತಹ ಶಿವರಾಮ್ ಎಂಬಾತನೇ ಕೃತ್ಯವನ್ನ ಎಸಗಿದ್ದಾನೆ. ಆರೋಪಿಯು ಪತ್ನಿಯ ಕತ್ತು ಹಾಗೂ ದೇಹದ ಇತರ ಅಂಗಾಂಗಗಳನ್ನ ಕತ್ತರಿಸಿ ವಿಕೃತಿಯನ್ನ ಮೆರೆದಿದ್ದಾರೆ. ಗಮನಿಸ್ತಾ ಇದ್ದಾರೆ ದೃಶ್ಯಗಳನ್ನ. ನಿಜಕ್ಕೂ ಕೂಡ ಎಂಥವರನ್ನು ಕೂಡ ಒಂದು ಕ್ಷಣ ಭಯಭೀತಿಗೊಳಿಸುತ್ತೆ ಅಂತಹ ಪ್ರಕರಣ ಇದು. ಆರೋಪಿ ಶಿವರಾಮ್ ಶಿವಮೊಗ್ಗ ಜಿಲ್ಲೆಯ ಸಾಗರ ಮೂಲದ ಪುಷ್ಪ ಎಂಬಾಕಿಯನ್ನ ಮದುವೆಯಾಗಿರ್ತಾನೆ. ಇವರಿಗೆ 8 ವರ್ಷದ ಮಗು ಕೂಡ ಇದೆ. ಹುಲಿಯೂರು ದುರ್ಗ ಪಟ್ಟಣದಲ್ಲಿ ಪತ್ನಿ ಹಾಗೂ 8 ವರ್ಷದ ಮಗುವಿನೊಂದಿಗೆ ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ. ಮರದ ಮಿಲ್ಲೊಂದರಲ್ಲಿ ಹೆಲ್ಪರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಕ್ಷುಲ್ಲಕ ಕಾರಣಕ್ಕೆ ಪತಿ ಹಾಗೂ ಪತ್ನಿ ನಡುವೆ ಆಗಾಗ ಗಲಾಟೆ ನಡೀತಾನೆ ಇರುತ್ತೆ ಅಂತ ಹೇಳಲಾಗಿದೆ. ಸೋಮವಾರ ರಾತ್ರಿ ಕೂಡ ಇಬ್ಬರ ಮಧ್ಯೆ ಗಲಾಟೆ ನಡೆದಿತ್ತು. ಇದೇ ಸಂದರ್ಭದಲ್ಲಿ ಶಿವರಾಮ್ ಪತ್ನಿಯನ್ನ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ತಾವು ವಾಸವಿದ್ದಂತಹ ಅಡುಗೆ ಮನೆಯಲ್ಲೇ ಪತ್ನಿಯ ಕತ್ತು ಹಾಗೂ ದೇಹದ ಅಂಗಾಂಗಗಳನ್ನ ಕತ್ತರಿಸಿ ಕೊಲೆ ಮಾಡಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸ್ಥಳಕ್ಕೆ ಈಗಾಗಲೇ ಹುಲಿಯೂರು ದುರ್ಗ ಪೊಲೀಸರು ಭೇಟಿಯನ್ನ ನೀಡಿದ್ದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಘಟನೆ ಸಂಬಂಧ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಸೊ 8 ವರ್ಷದ ಮಗುವಿನೊಂದಿಗೆ ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ ಶಿವರಾಮ್ ಹಾಗೆ ಪುಷ್ಪ. ಬಟ್ 2-3 ದಿನಗಳಿಂದಲೂ ಕೂಡ ಗಂಡ ಹೆಂಡತಿ ನಡುವೆ ಕಲಹ ಇರುತ್ತೆ. ಆ ಕಲಹ ಕೊಲೆಯಲ್ಲಿ ಅಂತ್ಯ ಆಗಿದೆ. ಭೀಕರ ಕೊಲೆ ಮಾಡಿ ವಿಕೃತಿಯನ್ನ ಮೆರೆದಿದ್ದಾನೆ ಪಾವಿ ಪತ್ನಿ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಎಸ್ಸು ಮಹೇಶ್, ಗಮನಿಸ್ತಾ ಇದೀವಿ ಕುಣಿಗಲ್ನಲ್ಲಿ ಭೀಕರ ಹತ್ಯೆ ಆಗಿದೆ, ಬೆಚ್ಚಿ ಬಿದ್ದಿದೆ ಜನತೆ. ಏನಾಯ್ತು ಆಕ್ಚುಲಿ ಅಂತ? ಎಸ್ ಚಂದ್ರಕಲಾ, ಇದೊಂದು ಬೀಭತ್ಸ ಕೊಲೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಆತ ಏನು ತನ್ನ ಪತ್ನಿಯನ್ನ ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು. ಅಂಗಾಂಗಗಳನ್ನೆಲ್ಲ ಕಟ್ ಮಾಡಿ ಏನು ಕೊಲೆ ಮಾಡಿರ್ತಕ್ಕಂಥದ್ದು ಈತ ಶಿವಕುಮಾರ್ ಅಂತೇಳಿ. ಈತ ಏನು ರಾಮನಗರ ಡಿಸ್ಟಿಕ್ ಏನು ಕುಂದೂರು ಅಂದ್ರೆ ಸುಕ್ನಳ್ಳಿ. ಈತ ಏನು ಶಿವಮೊಗ್ಗ ಮೂಲದ ಸಾಗರದ ಪುಷ್ಪ ಎಂಬ ಏನು ಮಹಿಳೆಯನ್ನ ಮದುವೆಯಾಗಿರ್ತಾರೆ. ಆದ್ರೆ ಕುಟುಂಬದ ಕಲಹದ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ಆಗಿದೆ ಅಂತೇಳಿ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. 8 ವರ್ಷದ ಮಗು ಕೂಡ ಇದೆ. ಇವರು ಕುಟುಂಬದಲ್ಲಿ ಕಲಹ ಇರೋದ್ರಿಂದ ಪತ್ನಿ ಸಪ್ರೇಟ್ ಆಗಿ ಅಂದ್ರೆ ಪ್ರತ್ಯೇಕವಾಗಿ ಅವರು ಏನು ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಪಟ್ಟಣದಲ್ಲಿ ವಾಸ ಆಗಿರ್ತಾರೆ. ಹಿತ್ತಿ ಆಗಾಗ ಗಲಾಟೆನು ಕೂಡ ಆಗ್ತಿತ್ತು ಅಂತೇಳಿ ಅಲ್ಲಿನ ಸ್ಥಳೀಕರು ಹೇಳುವಂತಹದ್ದು.
ಅಂದ್ರೆ ಕಳೆದ ರಾತ್ರಿ ಈ ಒಂದು ಘಟನೆ ನಡೆದಿದೆ. ಈಗ ಹುಳಿಯೂರು ದುರ್ಗ ಪೊಲೀಸರು ಏನು ಈ ಒಂದು ತನಿಖೆಯನ್ನ ಮುಂದುವರೆಸಿರ್ತಕ್ಕಂಥದ್ದು. ಚಂದ್ರಕಲಾ, ಥ್ಯಾಂಕ್ ಯು ಮಹೇಶ್ ನಿಮ್ಮ ಮಾಹಿತಿಗಾಗಿ. ಒಟ್ಟಾರೆಯಾಗಿ ತಾವು ವಾಸವಿದ್ದಂತಹ ಅಡುಗೆ ಮನೆಯಲ್ಲಿಯೇ ಪತ್ನಿಯ ಕತ್ತು ಹಾಗೂ ದೇಹದ ಅಂಗಾಂಗಗಳನ್ನ ಕತ್ತರಿಸಿ ಕೊಲೆ ಮಾಡಿ ವಿಕೃತಿಯನ್ನ ಮೆರೆದಿದ್ದಾನೆ. ಈಗಾಗಲೇ ಸ್ಥಳಕ್ಕೆ ಹುಳಿಯೂರು ದುರ್ಗ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ.